ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಬಹುಕೋಟಿ ಕುಡಿಯುವ ನೀರಿನ ಯೋಜನೆಗೆ ಯುಟಿ ಖಾದರ್ ಅವರಿಂದ ಶಂಕುಸ್ಥಾಪನೆ. ಸಿಂದಗಿ ಪಟ್ಟಣಕ್ಕೆ ಬಳಗಾನೂರ್ ಕೆರೆಯಿಂದ ನೀರು ಸರಬರಾಜು ಯೋಜನೆಗೆ ಸಚಿವ ಯುಟಿ ಖಾದರ್ ಅವರು ಶಂಕುಸ್ಥಾಪನೆ ಮಾಡಿದರು. ಪಟ್ಟಣದ ಜನಸಂಖ್ಯೆಯು ಹೆಚ್ಚಾಗುತ್ತಿರುವುದರಿಂದ ದಿನೇ ದಿನೇ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಮನ್ಗೂಳಿ ಅವರು ಖುದ್ದಾಗಿ ನೀರಿನ ಮೂಲಗಳನ್ನು ಮಂಡಳಿಯ ಅಧಿಕಾರಿಗಳೊಂದಿಗೆ ಪರಿವೀಕ್ಷಿಸಿ ಬಳಗಾನೂರು ಕೆರೆಯಿಂದ ಸಿಂದಗಿ ಪಟ್ಟಣಕ್ಕೆ ನೀರು ಸರಬರಾಜು ಮಾಡಲು ಸುಮಾರು 77,10,00,000 ರೂಪಾಯಿಗಳನ್ನು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದರು. ಇದು ಸಿಂದಗಿಯಿಂದ ಜಾಫರ್ ಮುಜಾವರ್ ಅವರ ವರದಿ. ಸಿಂದಗಿ ಪಟ್ಟಣಕ್ಕೆ ಬಳಗಾನೂರು ಕೆರೆಯಿಂದ ನೀರು ಸರಬರಾಜು ಯೋಜನೆಯ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಕ್ಷೇತ್ರದ ನೆಚ್ಚಿನ ಶಾಸಕರು, ಕರ್ನಾಟಕ ರಾಜ್ಯದ ತೋಟಗಾರಿಕಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬಾಕಿ ಪಂಚಸಾಗುತ್ತ ಎಲ್ಲ ಹಿತೇಶಗಳೇ, ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳೇ, ಮಾಧ್ಯಮದ ಮಿತ್ರರೇ ಹಾಗೂ ನಮ್ಮ ಇಲಾಖೆ ವಿವಿಧ ಅಧಿಕಾರಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ. ಸಿಂದಗಿ ಪಟ್ಟಣಕ್ಕೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಬೇಡಿಕೊಳ್ಳಿಕ್ಕೆ, ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಸಿಂದಗಿ ಪಟ್ಟಣ ಇವತ್ತು ಅಭಿವೃದ್ಧಿ ಹೊಂದುವಂಥ ಒಂದು ಪಟ್ಟಣವಾಗಿದೆ. 60,000-50,000 ನಂತರ ಯಾವುದೊಂದು ಪಟ್ಟಣ ಏನಾದರೂ ಜನಸಂಖ್ಯೆ ಇದ್ದರೆ ಅದರ ಅರ್ಥ ಅದು ಅಭಿವೃದ್ಧಿ ಹೊಂದುವಂಥ ಒಂದು ಪಟ್ಟಣ. ಅಭಿವೃದ್ಧಿ ಹೊಂದುವಂಥ ಪಟ್ಟಣ ಸಂದರ್ಭದಲ್ಲಿ ಇನ್ನಷ್ಟು ಮೂಲಭೂತ ಸೌಕರ್ಯ ಕೊಟ್ಟು ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕಾದ್ರೆ ಇಲ್ಲಿಗಿರುವಂತಹ ಮೂಲಭೂತ ಸರ್ಕಾರ ಒದಗಿಸುವುದು ಅದು ನಮ್ಮ ಜನಪ್ರತಿನಿಧಿಗಳು ಮತ್ತು ಸರ್ಕಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.